ಸುಮಾರು 7 ಸುತ್ತಿನ ಚುನಾವಣೆ ಮುಗಿದು ಎಕ್ಸಿಟ್ ಪೋಲ್ ಬಂದ ನಂತರ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಎಕ್ಸಿಟ್ ಪೋಲ್ ದಂಗಲ್ ಶುರುವಾಗಿದೆ. ಎಕ್ಸಿಟ್ ಪೋಲ್ ಸರ್ವೆಗಳಲ್ಲಿ ಇದೀಗ ಎನ್ಡಿಎಗೆ ಬಿಗ್ ಬಂಪರ್ ಅಂತ ಭವಿಷ್ಯ ನೋಡ್ತಿವೆ ಚುನಾವಣೋತ್ತರ ಸಮೀಕ್ಷೆಗಳು. ಬಟ್ ಕಾಂಗ್ರೆಸ್ಗೆ ಬಿಗ್ ಲಾಸ್, ಎನ್ಡಿಎ ಒಕ್ಕೂಟಕ್ಕೆ ಹಿನ್ನಡೆಯಾಗುತ್ತೆ ಎನ್ನುವ ಭವಿಷ್ಯವೂ ಕೂಡ ಬಂದಿದೆ. ಆದರೆ ಎಕ್ಸಿಟ್ ಪೋಲ್ಗಳ ಬಗ್ಗೆ ಬಿಜೆಪಿ ಫುಲ್ ಖುಷಿಯಾಗಿದ್ರೆ ಇದೆಲ್ಲವೂ ಕೂಡ ಎಕ್ಸಿಟ್ ಪೋಲ್ ವರದಿ ಸುಳ್ಳು, ಮೋದಿ ಪೋಲ್ ಅಷ್ಟೇ ಇದು ಅಂತ ಕಾಂಗ್ರೆಸ್ ಇದನ್ನ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಜರ್ದಿದ್ದಾರೆ ಈ ಎಕ್ಸಿಟ್ ಪೋಲ್ನ. ಸೊ ಏನೇ ಆಗಲಿ ಎಕ್ಸಿಟ್ ದಂಗಲ್ ಅಸಲಿಯತ್ತಿಗೆ ನಾಳೆ ಮಧ್ಯಾಹ್ನದೊಳಗೆ ಒಂದು 12:30 ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿಬಿಡುತ್ತೆ. ಮಗದೊಂದು ಕಡೆ ಸಿಹಿ ತಯಾರಿಯಲ್ಲಿ ಬಿಜೆಪಿ ಅಥವಾ ಎನ್ಡಿಎ ಒಕ್ಕೂಟ ಹಲವು ರಾಜ್ಯಗಳಲ್ಲಿ ಸಿದ್ಧತೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಇದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬಟ್ ಸಾಮಾನ್ಯವಾಗಿ ಎಲ್ಲ ಚುನಾವಣೆಗಳಲ್ಲೂ ಹಾಗೆ ಯಾರೂ ಕೂಡ ಎಕ್ಸಿಟ್ ಪೋಲ್ಗಳನ್ನು ಕಡಿಮೆ ಅಂಕ ಬಂದಿರುವಂಥವ್ರು ಹೌದು ನಾವು ಒಪ್ಕೊಂತೀವಿ ಅನ್ನಲ್ಲ, ರಿಸಲ್ಟ್ ಬಂದಿದ್ದ ದಿನವೇ ನಾವು ಜನಾದೇಶಕ್ಕೆ ತಲೆಬಾಗ್ತೀವಿ ಅಂತ ಹೇಳದವರು. ಮೋದಿ ಪೋಲ್ ಇಸ್ಕಾ ನಾಮ ಎಕ್ಸಿಟ್ ಪೋಲ್ ನೀ ಹೈ ಬ್ರದರ್, ಇಸ್ಕಾ ನಾಮ ಎಕ್ಸಿಟ್ ಪೋಲ್ ನೀ ಹೈ, ಇಸ್ಕಾ ನಾಮ ಮೋದಿ ಮೀಡಿಯಾ ಪೋಲ್ ಹೈ, ಯೇ ಮೋದಿ ಜೀ ಕಾ ಪೋಲ್ ಹೈ, ಫ್ಯಾಂಟಸಿ ಪೋಲ್ ಹೈ ಉನ್ಕಾ. ಸರ್ ಕಿತ್ನಿ ಸೀಟೇ ಆ ರಹೀ ಆಪ್ಕೆ ಹಿಸಾಬ್ ಸೇ? ಸರ್ಕಾರ ಬನ್ ರಹೀ ಹೈ. ಸಿದ್ದು ಮೂಸೇವಾಲಾ ಕಾ ಸಾಂಗ್ ಸುನಾ ಆಪ್ನೆ? 295. ಇಡೀ ದೇಶಾದ್ಯಂತ ಎಕ್ಸಿಟ್ ಪೋಲ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಪ್ರಚಂಡವಾದಂಥ ಬಹುಮತವನ್ನು ಸಾಧಿಸಲಿದೆ ಅನ್ನುವಂಥದ್ದು ಬಂದಿದೆ. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ನಡ್ಡಾ ಅವರು ಸಹಿತ, ರಾಜನಾಥ್ ಸಿಂಗ್ ಅವರು ಸಹಿತವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಪ್ರಚಂಡ ಬಹುಮತವನ್ನು ಸಾಧಿಸ್ತೀವಿ ಅಂತ ಹೇಳ್ತಾ ಇದ್ದರು. ಅನೇಕರು ಅದರ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಾ ಇದ್ದರು. ಈಗ ಹೆಚ್ಚು ಕಡಿಮೆ ಪಕ್ಷದ ನಾಯಕರ ಭವಿಷ್ಯಗಳು ಖಚಿತವಾಗಿವೆ. ಇದರ ಜೊತೆಯಲ್ಲಿ ನಾನು ಹೇಳೋದು, ಇದಕ್ಕಿಂತ ಈಗೇನು ಎಕ್ಸಿಟ್ ಪೋಲ್ ಬಂದಿದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಗೆಲ್ತದೆ. ವಿ ಆಲ್ಸೋ ಡೂ ಎ ಸರ್ವೆ, ವಿ ಹ್ಯಾವ್ ಅವರ್ ಓನ್ ಸರ್ವೆ ಡನ್. ವಾಟ್ ದೇ ಆರ್ ಶೋಯಿಂಗ್ ಇನ್ ಕರ್ನಾಟಕ ಇಟ್ ಇಸ್ ವೆರಿ ಅಸ್ಟಾನಿಶ್. ನೌ ಆಲ್ಸೋ ಐ ಆಮ್ ಟೆಲಿಂಗ್ ಯು ಅವರ್ ನಂಬರ್ ವಿಲ್ ಬಿ ಮೋರ್, ಇಟ್ ಬಿ ಡಬಲ್ ಡಿಜಿಟ್ ಪ್ಲಸ್ ಮೋರ್, ಓವರ್ 2/3 ಆಫ್ ದಿ ಸೀಟ್ಸ್. ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ದಿ ಕಾಂಗ್ರೆಸ್ ಪಾರ್ಟಿ ವಿಲ್ ವಿನ್ ಇನ್ ಕರ್ನಾಟಕ. ಬಟ್ ದೇ ಆರ್ ಶೋಯಿಂಗ್, ಐ ಥಿಂಕ್ ದಿಸ್ ಟೈಮ್ ಅಗೇನ್ ದೇ ಮೇ ಫೇಲ್, ಈವನ್ ಇನ್ ಧಾರವಾಡ, even in Bangalore, where they feel, they see that it is the RSS stronghold, BJP stronghold, yes, where they have not won. Our party cadres are telling that we are going to win Dharwad, we are going to win Dakshina Kannada. When such is the situation, I don't feel that we will lose any in Karnataka. ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು, ಮತ್ತು ಇದು ಸ್ಪಷ್ಟವಾದಂತಹ ಬಹುಮತ, ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ, 400 ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು. ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತ ಅದೇ ಆ್ಯಂಗಲ್ ಮೇಲೆ ಎಕ್ಸಿಟ್ ಪೋಲ್ ಬಂದದ. ಅದಕ್ಕಾಗಿ ಏನು 375 ಇನ್ನೂ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, 400 ದಾಟ್ಬೋದು. ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇದು ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಮೇರೆ ಸೇ ಲಿಖ್ವಾ ಲೋ ಸಾರೇ ಎಕ್ಸಿಟ್ ಪೋಲ್ ಫರ್ಜಿ ಹೈ, ಬಿಲ್ಕುಲ್ ಫರ್ಜಿ ಹೈ. एक एग्जिट पोल वाले ने राजस्थान में टोटल 25 सीट है, उसमें 25 में से 33 दे दिए उन्होंने बीजेपी को. ऊपर से आया होगा भाई बीजेपी को ज्यादा देने हैं, तो उसने कहा मोदी जी क्या याद रखोगे आप भी, आपको 25 में से 33 दे दिए. असली मुद्दा ये है. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಸಾಮಾನ್ಯವಾಗಿ ಪ್ರತಿ ಸಲವೂ ಸಮೀಕ್ಷೆಗಳು ಪರವಾಗಿ ಬಂದಾಗ ಖುಷಿಯನ್ನು ವ್ಯಕ್ತಪಡಿಸೋದು, ವ್ಯತಿರಿಕ್ತವಾಗಿ ಬಂದಾಗ ಇದನ್ನ ಒಪ್ಪಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಸಾಮಾನ್ಯ ಅಲ್ವಾ? ಇದು ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಅಂತ ಅಂದ್ಕೊಳ್ಬಹುದಾ? ಎಲ್ಲವಕ್ಕೂ ನಾಳೆ ಒಂದು ತೆರೆ ಬೀಳುತ್ತೆ. ಖಂಡಿತ ವಿದ್ಯೆ, ಸಹಜವಾಗಿ ಚುನಾವಣಾ ಸಮೀಕ್ಷೆಗಳು ಬಂದಾಗ ಯಾವ ಪಕ್ಷಗಳಿಗೆ ಅದು ಫೇವರ್ ಅಂತ ಅನ್ಸಲ್ಲ ಸಮೀಕ್ಷೆಗಳು. ಆ ಪಕ್ಷಗಳು ಸಹಜವಾಗಿ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದರಿಂದ ಯಾವ ಪಕ್ಷವೂ ಕೂಡ ಹೊರತಲ್ಲ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಸ್ಥಳೀಯವಾದ ಪಕ್ಷಗಳಿರ್ಬೋದು, ಯಾರೇ ಇರ್ಬೋದು, ತಮಗೆ ಅದು ಅನುಕೂಲಕರ ಅಲ್ಲ ಅಂದಾಗ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾರು ಏನೇ ಅಂದರೂ ಕೂಡ ಅಲ್ಟಿಮೇಟ್ ಆಗಿ ಬರುವಂಥದ್ದು ಫಲಿತಾಂಶ. ಆ ಫಲಿತಾಂಶವನ್ನು ಬದಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಾಕಂದರೆ ಅದು ಜನರ ತೀರ್ಪಾಗಿರುತ್ತೆ. ಅದು ಜನರ ತೀರ್ಪೇ ಅಧಿಕೃತವಾಗಿ ಯಾರು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಎನ್ನುವಂಥದ್ದು ಕೂಡ ಸಾಬೀತುಪಡಿಸುತ್ತೆ. ಹಾಗಾಗಿ ಈಗಿನ ಎಕ್ಸಿಟ್ ಪೋಲ್ಗಳ ಬಗ್ಗೆ ಪರವಿರುದ್ಧವಾದ ಮಾತುಗಳಿದ್ರೆ ಅದು ಇನ್ನೂ ಕೆಲವೇ ಕೆಲವು ಗಂಟೆಗಳಿಗೆ ಸೀಮಿತವಾಗಬಹುದಾದಂಥ ಮಾತು, ಇನ್ನೂ ಕೆಲವೇ ಗಂಟೆಗಳಲ್ಲಿ ಅಧಿಕೃತವಾದಂಥ ಫಲಿತಾಂಶವೇ ಬರೋಕ್ಕಿರೋದ್ರಿಂದ ಇದು ಅಷ್ಟೊಂದು ಮಹತ್ವವನ್ನು ಪಡೆದುಕೊಳ್ಳಲ್ಲ. ಆದರೆ ಆ ಕ್ಷಣಕ್ಕೆ ಅವರವರ ರಿಯಾಕ್ಷನ್ಗಳನ್ನು ಆ ರೀತಿ ಕೊಟ್ಟಂತೆ ಕಾಣಿಸುತ್ತೆ ಅಷ್ಟೇ ವಿದ್ಯಾ. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಡೀಟೇಲ್ಸ್ಗೆ.